ನಾನು ಫಸ್ಟ್ ಹೇಳಿದೆ ಗೊತ್ತಿರತ್ತೆ ಅಂತ ಹೇಳಿ ನಾನು ನೋಡ್ತಾ ತಕ್ಷಣ ಹೇಳಿದ್ದೆ ಮತ್ತೆ ಅಲ್ಲ ತಪ್ಪು ಕರ ಬಿಡಿ ಅಪ್ಪ ಇಲ್ಲ ಅಲ್ಲ ಕಾಮರಸ ಹಾಯ್ ಮಾರಿಯಾರಿಬಿಡಿ ಮುಂಚೆ ಹೊರಬಿಡಿಯ ಹೊರಬಿಡಿ ಕಪ್ಪೆ ಕಾಣಿ ಸೈಡ್ ಬಿಡು ಅವ್ರಿಗೆ ಪಡತೆ ಸೈಡ್ ಮುಚ್ಚುಮಾಡಿ ಮುಚ್ಚುಮಾಡಿ ಕಾಮರ್ ಕಾಣ ಸುಮಾರು 2 ಗಂಟೆ ರಾತ್ರಿಗೆ ಅದ್ರ ಒಳಗಡೆ ರೂಮ್ ಒಳಗಡೆ ನಾಯಿ ಇದ್ದದ್ದು ನೋಡಿ ಅದು ರೂಮ್ಗಳ ಒಳಗಡೆ ಬಂದು ರೂಮ್ ಒಳಗಡೆ ಸಿಕ್ಕಾಕೊಂಡಿತ್ತು. ಸುಮಾರು ಬೆಳಿಗ್ಗೆ ನಾವು ಒಂದು 8 ಗಂಟೆ 7 ಗಂಟೆಗೆ ಫಾರೆಸ್ಟಿಗೆ ಫೋನ್ ಮಾಡಿ ಅವ್ರು ಬಂದು ಒಂದು 11 ಗಂಟೆ ಟೈಮ್ ಹಿಡ್ಕೊಂಡು. ನಿಮ್ಗೆ ಗೊತ್ತಾಗಿದೆ ಅಷ್ಟೊತ್ತು? ನಮಗೆ ರಾತ್ರಿ 7 ಗಂಟೆಗೆ ಗೊತ್ತಾಗಿತ್ತು ನಾಯಿ ಇತ್ತಲ್ಲ ಅದರೊಳಗಡೆ ನಾಯಿ. ಮತ್ತು ಅದು ಗರ್ಜನೆ ವಿಪರೀತ ಇತ್ತು. ಗರ್ಜನೆ ನೋಡಿ ಒಳಗಡೆ ಬಂದು ನೋಡುವಾಗ ಚಿರತೆ ಇತ್ತು. ಅದು ನಮಗೆ ಕನ್ಫ್ಯೂಷನ್ ಇತ್ತು, ಯಾಕಂದರೆ ಬ್ಲ್ಯಾಕ್ ಚಿರತೆ ಸಿಗೋದು ಭಾರಿ ರೇರ್ ಇರೋದ್ರಿಂದ ನಮಗೆ ಕನ್ಫ್ಯೂಷನ್ ಇತ್ತು. ಫಾರೆಸ್ಟ್ ಸಹ ಕನ್ಫ್ಯೂಷನ್ ಇತ್ತು. ಆದರೆ ಒತ್ತೆಗ್ದ ಮೇಲೆ ಅದು ಚಿರತೆ ಅಂತ ಗೊತ್ತಾಗಿದೆ. ಅದು ಆಫ್ರಿಕಾದಲ್ಲಿ ಸಿಗೋದಂತ ನಮಗೆ ಫಾರೆಸ್ಟ್ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಮ ಹೆಸರು? ಉಮೇಶ್.